ಹಾಗೆ ವೀಕ್ಷಕರಲ್ಲಿ ಮುಖ್ಯವಾಗಿ ಹೇಳಲೇಬೇಕು ಏನಪ್ಪ ಅಂತ ಹೇಳಿದ್ರೆ 2000 ಶುರುವಾಗಿದೆ ಇವ್ರದ್ದು ನಟನೆ. 280 ಹೆಚ್ಚು ಸಿನಿಮಾಗಳಲ್ಲಿ ನಟನೆ ಮಾಡಿದ್ದಾರೆ ಅಂತ ಹೇಳಿದ್ರೆ ತುಂಬಾ ಸರಳ ವ್ಯಕ್ತಿ. ನೇರವಾಗಿ ಮಾತನಾಡಿದಾಗ ನಮ್ಗೆ ಅನಿಸುತ್ತೋ ಎಷ್ಟು ಸರಳವಾಗಿರ್ತಾರೆ, ಎಷ್ಟು ಫ್ರೆಂಡ್ಲಿ ಆಗಿರ್ತಾರೆ ಅನ್ನೋದನ್ನ ಕೂಡ ಇಲ್ಲಿ ಹೇಳಲೇಬೇಕು. ಸೊ 280 ಹೆಚ್ಚು ಸಿನಿಮಾಗಳನ್ನ ಮಾಡಿರೋದ್ರಿಂದ ಅವ್ರ ಬಾಯಲ್ಲ ಕೇಳೋಣ ಏನ್ ಹೇಳ್ತಾರೆ ಅಂತ ಹೇಳಿ. ಸರ್, ಒಂಥರ ಖುಷಿ ಸರ್, ಆಲ್ ದಿ ಬೆಸ್ಟ್ ಇನ್ನು ಕೂಡ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಡಿ. ಸೊ 280 ಹೆಚ್ಚು ಸಿನಿಮಾಗಳನ್ನ ಮಾಡಿದೀರಾ, ಆ ಖುಷಿಯನ್ನ ಈಗ ನಿಮ್ಮ ಅಭಿಮಾನಿಗಳಿಗೆ ಯಾವ ರೀತಿ ಹೇಳ್ತೀರಾ ಅಂತ ಹೇಳಿ. ಕಡಿಮೆ ಅಲ್ಲ 280. ಅಂದ್ರೆ ನನಗೇನಂದ್ರೆ ಲಕ್ಕಿಲಿ 2000 ನಾನು ಎಂಟರ್ ಆಗಿದ್ದೆ, ಅದು ಬಿಫೋರ್ ಡ್ಯಾನ್ಸ್ ಕೊರಿಯೋಗ್ರಾಫರ್ ಆಗಿ ಎಂಟರ್ ಆಗಿದೆ. ಓಕೆ. ಸೊ ಆಫ್ಟರ್ ದಟ್ ಆಕ್ಟರ್ ಅಂತ ಸ್ಟಾರ್ಟ್ ಮಾಡಿದ್ದೆ ನಾನು ಹುಚ್ಚ, ನಮ್ಮ ಸುದೀಪ್ ಜೊತೆ ಯುವರಾಜ ಸುದೀಪ್ ಹುಚ್ಚ ಮೂವಿ. ಓಕೆ. ಅದು ಯುವರಾಜ ಅಂತ ಶಿವಣ್ಣ ಜೊತೆ. ಓಕೆ. ಇದೆರಡು ಹುಚ್ಚ ರಿಲೀಸ್ ಮುಂಚೆನೆ ಯುವರಾಜನ ಸಿಕ್ಬಿಡ್ತು. ಇದೆರಡು ನಾನು ಸ್ಟಾರ್ಟ್ ಮಾಡಿದ್ದು ಕೆರಿಯರ್ 2000. ಓಕೆ. ನಮಗೆ ಆಲ್ಮೋಸ್ಟ್ 2013-14 ವರೆಗೂ ನನಗೆ ನಂಗೆ ಮನೇಲಿ ಇದ್ದಿದ್ದು ಗ್ಯಾಪ್ ಏನೇ ಇಲ್ಲ. ಆತರ ನಾನ್ ಸ್ಟಾಪ್ ಶೂಟಿಂಗ್, ಕಂಟಿನ್ಯೂಸ್ ಶೂಟಿಂಗ್. ಸೊ ಹಂಗಾಗಿ ಆತರ ಬಿಸಿ ಇದ್ವಿ ನಾವೆಲ್ಲ. ಯಾಕಂದ್ರೆ ಈಗ ನಮ್ಮ ಸುದೀಪ್ ಇರ್ಬೋದು, ನಮ್ಮ ದರ್ಶನ್ ಇರ್ಬೋದು, ಇವರಿಬ್ರು ಅವಾಗ ಲೈಫ್ ಕೆರಿಯರ್ ಎಂಟ್ರಿ. ಈವನ್ ನಮ್ಮ ಪುನೀತ್ ಕೂಡ ಅಪ್ಪನು ಅದೇ ಟೈಮಲ್ಲಿ ಎಂಟ್ರಿ. ಅಪ್ಪು ಸಿನಿಮಾ ನಮ್ದು ಯುವರಾಜ್ ಆದ್ಮೇಲೆ ಅವರು ಲಾಂಚ್ ಆಗಿದ್ದಾರೆ ಇದಕ್ಕೆ, ಇಂಡಸ್ಟ್ರಿಗೆ. ಸೊ ನಾವು ಹಿಂಗ್ ಈ ಕ್ಯಾಟಗರಿ ನಾವೆಲ್ಲ ಅಂದ್ರೆ 21 21 ಅಲ್ಲಿಂದ ಸ್ಟಾರ್ಟ್ ಆ ಸಂಭ್ರಮದಲ್ಲಿ ಇದ್ದೀರಾ 21 ಸರ್ ಇಂಡಸ್ಟ್ರಿಗೆ ಬಂದು. ಆ ಒಂದು ಇದರಲ್ಲಿ ಕೆರಿಯರ್ ಸ್ಟಾರ್ಟ್ ಆಯ್ತು. ನನ್ನ ಅದೃಷ್ಟಕ್ಕೆ ಏನಂದ್ರೆ ಎಲ್ಲ ಆಕ್ಟರ್ಸ್, ಶಿವಣ್ಣ ಇರ್ಬೋದು, ವಿಷ್ಣು ಸರ್ ಇರ್ಬೋದು, ಅಂಬರೀಷ್ ಅಣ್ಣ ಇರ್ಬೋದು, ರಾಜ್ಕುಮಾರ್ ಅವ್ರ ಜೊತೆ ಆಕ್ಟ್ ಮಾಡೋದು ಒಂದು ಬಿಟ್ಟರೆ ಅದೃಷ್ಟ ಇಲ್ಲ. ಅದು ಬಿಟ್ಟರೆ ಎಲ್ಲಾ ಜೊತೆ ಮಾಡೋ ಒಂದು ಅದೃಷ್ಟ ಸಿಕ್ತದೆ. ಆ ನೋವು ನಿಮ್ಗೆ ಕಾಡ್ತಾ ಇದೆಯಾ ಹೇಗೆ ಅಂತ ಹೇಳಿ. ನಿಜವಲ್ಲ, ಯಾಕಂದ್ರೆ ಅವಾಗ ಶಬ್ದವೇದಿ ಸಿನಿಮಾಗೆ ನನ್ಗೆ ಆಕ್ಟಿಂಗ್ ಅಂತ ಏನಂದ್ರೆ ರಾಜ್ಕುಮಾರ್ ಅವ್ರದ್ದು ಮಾಡ್ಬೇಕಪ್ಪ, ಅವ್ರದ್ದು ಏನೋ ಕಾಣಿಸ್ಕೋಬೇಕು ಅಂತ ಆಸೆ ಇತ್ತು. ಬಟ್ ಅವಾಗ ನಮ್ಗೆ ಏನು ಗೊತ್ತಿಲ್ಲ, ನಮ್ಗೆ ಯಾರನ್ನ ಹೋಗಿ ಅಪ್ರೋಚ್ ಮಾಡಬೇಕು ಏನು ಗೊತ್ತಿಲ್ಲ. ಆರಾಮಾಗಿ ಇದ್ವಿ. ಅದೇ ಟೈಮ್ಗೆ ಸ್ಪರ್ಶ ನಮ್ಮ ಸುದೀಪ್ ಆಡೋದಾಗ ಅಲ್ಲಿ ಸೆಟ್ ಹೋಗ್ತಾ ಇದ್ವಿ ನಾನು ಸುದೀಪ್ ಒಂದು ರೀತಿಲಿ ಬಿಫೋರ್ ಇಂಡಸ್ಟ್ರಿ ಫ್ರೆಂಡ್. ಹಾಗಾಗಿ ಅಲ್ಲ ಆಲ್ಮೋಸ್ಟ್ ಅಲ್ಲ ಅವರೇ ಹೇಳ್ಕೋತಾರೆ ಎಲ್ಲಿ ಹೋದ್ರು ಕೂಡ ನನ್ನ ಜೀವನದಲ್ಲಿ ನನಗೆ ಬೆಸ್ಟ್ ಫ್ರೆಂಡ್ ಅಂತ ಇದ್ರೆ ಅದು ಧರ್ಮ ಅಂತ ಆಲ್ಮೋಸ್ಟ್ ಹಲವು ವೇದಿಕೆಗಳಲ್ಲಿ ಹೇಳಿದ್ದನ್ನ ನಾನು ಕೇಳಿದೀವಿ. ಸೊ ಏನ್ ಹೇಳ್ತೀರಾ ಸರ್ ನಿಮ್ಮ ಫ್ರೆಂಡ್ಶಿಪ್ ಬಗ್ಗೆ? ನಮ್ಮ ಫ್ರೆಂಡ್ಶಿಪ್ ಏನಂದ್ರೆ ನೋಡಿ, ಇವಾಗ ನಾನು ಸುದೀಪ ಈವನ್ ದರ್ಶನ್ ಕೂಡ ಹೋಗೋ ಬರೋ ಫ್ರೆಂಡ್ಸ್ ನಾವೆಲ್ಲ ಬಿಫೋರ್ ಇಂಡಸ್ಟ್ರಿ. ಆದ್ರೆ ಸಿ ನಾನು ಇವತ್ತಿಗೂ ಇನ್ನು ನಾನೊಬ್ಬ ರೆಕಗ್ನೈಸ್ ಆಕ್ಟರ್, ಸಪೋರ್ಟಿಂಗ್ ಆಕ್ಟರ್ ಅಂತಾನೆ ನಂದಿರೋದು. ಆದ್ರೆ ದರ್ಶನ್ ಸುದೀಪ್ ಇವತ್ತು ಎಲ್ಲಿ ಹೆಮ್ಮರವಾಗಿ ಬೆಳೆದಿದ್ದಾರೆ. ಬಟ್ ಇವತ್ತಿಗೂ ಅದೇ ಸಲಗೆಯಲ್ಲಿ ನಮ್ಮ ಫ್ರೆಂಡ್ಶಿಪ್ ನ ಹಂಗೆ ಮೇಂಟೈನ್ ಮಾಡ್ಕೊಂಡಿದ್ದಾರೆ. ಬಾರ ಮಗ ಹೋಗೋ ಮಗ ಅನ್ನೋ ಥರದಲ್ಲೇ ಕ್ಲೋಸ್ ಅಲ್ಲಿ ಇದೀವಿ. ಅದಕ್ಕೆ ನಾನು ಅವರಿಬ್ರಿಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕು. ಕಾರಣ ಅದೇ ಪ್ರೀತಿಲಿ ಇದಾರೆ, ಎಷ್ಟೇ ಎತ್ತರಕ್ಕೆ ಬೆಳೆದ್ರು ಕೂಡ ಸ್ನೇಹ ಸ್ನೇಹ ಫ್ರೆಂಡ್ಶಿಪ್ ಅಲ್ಲಿ ಆ ಭೇದ ಭಾವ ಇಲ್ಲ. ನಾನು ಸ್ಟಾರ್, ನೀನ್ ಜಸ್ಟ್ ಆಕ್ಟರ್, ಆ ಭೇದ ಭಾವ ಇಬ್ರು ನನ್ ತೋರಿಸಿಲ್ಲ ಯಾವತ್ತು. ಓಕೆ ಓಕೆ. ಅವ್ರು ಅದು ಕೂಡ ಹೇಳಿದ್ರು ಅವ್ರಿಗೆ ಕಾಲ್ಗೊಂದು ಗಾಯ ಆದಾಗ ನೀವು ನನ್ನ ಅಸಿಸ್ಟೆಂಟ್ ಲೋಕಿ ಅಂತ, ಲೋಕಿ ಬಗ್ಗೆ ಸಾಕಷ್ಟು ಜೋಕ್ ಮಾಡ್ತಿದ್ದ ನಮ್ಮ ಸುದೀಪ್. ಆ ಟೈಮಲ್ಲಿ ನಾನು ಇಂಡಸ್ಟ್ರಿಯಲ್ ಹೊಸಬ ಆದ್ರೂ ನನಗೆ ಮುಂಚೆಯಿಂದ ನಾನು ಯಾರು ಹುಡುಗರು ನನ್ನ ಜೊತೆ ಇಟ್ಕೊಂಡು ಇರ್ತಾ ಇದ್ದೆ. ನಂದೊಂಥರ ಲೈಫ್ ಸ್ಟೈಲು. ಓಕೆ. ಸೊ ಹಂಗಾಗಿ ನಾವು ಅಲ್ಲಿ ರೂಮ್ಮೇಟ್ಸ್ ಆದ್ವಿ ನಾನು ಸುದೀಪ್ ಪಿಕ್ಚರ್ ಇಂದ. ಸುಮಾರು ಸಿನಿಮಾ ನಾವು ರೂಮ್ಮೇಟ್ ಆಗಿದ್ದೀವಿ. ಅದಲ್ಲದೆ ನಾವು ಜಾಸ್ತಿ ಆಚೆನೂ ನಾವು ಸಿಗ್ತಾ ಇರ್ತೀವಿ, ಸೇರ್ತಿರ್ತೀವಿಲ್ಲ. ಹೆಂಗಿರ್ತಿದ್ರಿ ಸರ್, ಹೆಂಗೆ ಒಂದ್ ಕ್ಯೂರಿಯಾಸಿಟಿ ಇರುತ್ತೆ ಸುದೀಪ್ ಸರ್ ಹೆಂಗಿರ್ತಾರೆ. ಸೊ ರೂಮ್ಮೇಟ್ ಆಗಿದ್ರಿ, ಸೊ ಹೆಂಗಿರ್ತಿದ್ರಿ ನೀವ್ ಇಬ್ರು ಕೂಡ ಅಂತ ಹೇಳಿ, ತರ್ಲೆ ಆಗಿರ್ಬೋದು, ತಮಾಷೆ ಆಗಿರ್ಬೋದು, ಆತರ ಹೆಂಗಂದ್ರೆ ನನ್ಗೆ ನನ್ನ ದೃಷ್ಟಕ್ಕೆ ಸುದೀಪ್ ನಿಜವಾಗ್ಲು ಒಳ್ಳೆ ಕುಕ್ ಅವಾಗಿಂದಾನು ಅಷ್ಟೇ. ಯಾಕಂದ್ರೆ ಅವರು ಸರೋವರ್ ಹೋಟ್ಲ್ ಇತ್ತಲ್ಲ, ನಾವ್ ಅಲ್ಲೋಗಿ ಹೋಟ್ಲಲ್ಲಿ ಫಿಶ್ ಎಲ್ಲ ತಿಂತ ಇದ್ವಿ. ಬಟ್ ಒಂದ್ ಚೂರ್ ಟೇಸ್ಟ್ ಚೇಂಜಸ್ ಆದ್ರೆ ಸುದೀಪ್ ಕಂಡಿಡಿಯೋದು. ಸೊ ಏನ್ ಹಿಂಗ್ ಬರುತ್ತೆ ಅಂದಾಗ ಆಮೇಲಿಂದ ನಂಗೆ ಅವಾಗಿಂದಾನು ಅಡುಗೆ ಮಾಡ್ಕೊಂಡಿದ್ದಾರೆ. ಮಾಣಿಕ್ಯ ಇರ್ಬೋದು, ನಮ್ಮ ರನ್ನಾ ಸಿನಿಮಾ ಇರ್ಬೋದು, ನಾನೇನಾರು ಇತ್ತು ಅಂದ್ರೆ ಅಲ್ಲಿ ನಮ್ ಸುದೀಪ್ ನಮ್ಗೆ ಫಿಶ್ ಸೂಪ್ ಎಲ್ಲ ನನ್ ಫೇವರೇಟ್ ಅದು. ಸುದೀಪೇ ಮಾಡ್ಕೊಡ್ತಾ ಇದ್ದೀನಿ. ಓಕೆ. ಇಂಡಸ್ಟ್ರಿಯಲ್ಲಿ ದರ್ಶನ್ ಸರ್ ಮತ್ತೆ ಸುದೀಪ್ ಸರ್ ಬಿಟ್ರೆ ತುಂಬಾ ಕ್ಲೋಸ್, ವೆರಿ ಕ್ಲೋಸ್ ಅಂದ್ರೆ ಯಾರು ಅಂತ ಹೇಳಿ ನಿಮ್ಗೆ? ಅಲ್ಲ ಏನಕ್ಕೆ ಅಂದ್ರೆ ಹೇಳ್ತೀನಿ ಕೇಳಿ. ನಾನು ಇರೋದು ಏರಿಯಾ ಇದು ಬನಶಂಕರಿ ಏರಿಯಾ. ಓಕೆ. ನಮ್ ದರ್ಶನ್ ಇರೋದು ಸುದೀಪ್ ಇರೋದು ಜೆ ಪಿ ನಗರ. ನಾನು ಯಾರು ಇವರಿಬ್ರು ಮುಂಚೆಯಿಂದಾನು ಪರಿಚಯ ಇದ್ದು ಜೊತೆಗೆ ಜಾಸ್ತಿ ನಮ್ಗೆ ಸಿಗೋದ್ರಿಂದ ಇವ್ರು ಕ್ಲೋಸ್ ಅಷ್ಟೇ. ಇಲ್ಲ ಅಂದಿದ್ರೆ ನನ್ಗೆ ಎಲ್ಲ ಪುನೀತ್ ಇರ್ಬೋದು, ನಮ್ ಶಿವಣ್ಣ, ನಾವು ಎಷ್ಟು ಕ್ಲೋಸ್ ಇದ್ವಿ ಅಂದ್ರೆ ಅದು ಹೇಳ್ಕೊಳಕ್ ಆಗಲ್ಲ. ಅಷ್ಟು ಕ್ಲೋಸ್ ಇದ್ವಿ. ಮನೆಗೆ ಹೋಗಿ ಕೇರಂ ಎಲ್ಲ ಆಡ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ವಿ. ನನ್ಗೆ ಲಕ್ಕಿ ನಾನು ಯಾರೆಲ್ಲ ಒಂಥರ ಅದ ಅಜಾತ ಶತ್ರು ತರ ಎಲ್ಲರಿಗೂ ಇರೋ ಫ್ರೆಂಡ್ಸ್ ನಾನು.
ಆ ರೀತಿ ಇಲ್ಲಿ ನಾವು ರೆಗ್ಯುಲರ್ ಸಿಗೋದ್ರಿಂದ ನಾವು ಜಾಸ್ತಿ ಕ್ಲೋಸ್ ಟಚ್ ಅಲ್ಲಿ ಇದೀವಿ ಅಷ್ಟೇ. ಅದು ಬಿಟ್ಟರೆ ಎಲ್ಲರೂ ಕ್ಲೋಸ್. ನಮಗೆ ನಾನು ನಮ್ಮ ಉಪ್ಪಿ ಬಂದು ನನ್ನ ಅಣ್ಣನ ಫ್ರೆಂಡ್ ಕ್ಲೋಸ್ ಫ್ರೆಂಡ್ ನನ್ನ ಇಷ್ಟು ಚಿಕ್ಕನಿಂದ ನಮ್ಗೆ ಉಪ್ಪನ್ನ ನೋಡಿದ್ರು. ಮೊನ್ನೆ ಲಗಾಮ್ ಶೂಟಿಂಗ್ ಮಾಡ್ತಿರ್ಬೇಕಾದ್ರೆ ಸಾಧು ಗೋಕಿಲ್ ಅವ್ರಿಗೆಲ್ಲ ಇರ್ತದೆ ಇವನು ಇಷ್ಟೇ ಇದ್ದಿದ್ದು ನೋಡಿದ್ರು ನನ್ನ ಜೊತೆ ಸಲೂಪ್ ಮಾಡ್ತಾನೆ ಆಕ್ಟಿಂಗ್ ಅಂದ್ರೆ ಈಗ ಫ್ರೆಂಡ್ ತರ ಮಾಡಿದೀನಿ ಅವ್ರಿಗೆ ಫ್ರೆಂಡ್ ರೋಲ್ ಮಾಡಿದೀನಿ ಇದರಲ್ಲಿ ಯಾವುದು ಆಮೇಲೆ ಬುದ್ಧಿವಂತಲೆ ಒಂದು ಹೀರೋಯಿನ್ ಬ್ರದರ್ ರೋಲ್ ಮಾಡಿದೀನಿ. ಹೌದೌದು ಅದೆಲ್ಲ ಹೇಳಿದೆ ರೇಗಿಸ್ತಾ ಇದ್ರು ಉಪೇಂದ್ರ. ಓಕೆ ಹಂಗೆ ನನ್ಗೆ ಏನಂದ್ರೆ ಎಲ್ಲ ಫ್ಯಾಮಿಲೀಸ್ ತರಾನೇ ಎಲ್ಲರೂ ಹೀರೋಗಳು ಎಲ್ಲರೂ ಓಕೆ ಅದ್ರಲ್ಲಿ ಇವರಿಬ್ರು ಜಾಸ್ತಿ ಕ್ಲೋಸ್.